ಬಿಎಂಟಿಸಿ ಸಾಲು ಸಾಲು ಅಕ್ರಮಗಳ ಬಗ್ಗೆ ದನಿ ಎತ್ತಿದ್ದಕ್ಕೆ ಸಸ್ಪೆಂಡ್ ಮಾಡಲಾಗಿದೆ. ಹೋರಾಟ ಮಾಡಿದರೆ ಶಿಕ್ಷೆ ಗ್ಯಾರಂಟಿ ಅನ್ನುವ ಥರದಲ್ಲಿ ವಾತಾವರಣ ನಿರ್ಮಾಣವಾಗಿದೆ. ಬಿಎಂಟಿಸಿ ಎಂಡಿ ಬಗ್ಗೆ ದೂರು ಕೊಟ್ಟಿದ್ರು ಚಾಲಕ, ಹಾಗಾಗಿ ಆ ಚಾಲಕನನ್ನು ಇಲ್ಲಿ ಅಮಾನತು ಮಾಡಲಾಗಿದೆ. ಬಿಎಂಟಿಸಿ ಎಂಡಿ ಬಗ್ಗೆ ರಾಜ್ಯಪಾಲರಿಗೆ ದೂರು ಕೊಟ್ಟಿದ್ರು ತ್ಯಾಗರಾಜ್. ಎಂಡಿ ಜಿ ಸತ್ಯವತಿ ವಿರುದ್ಧ ದೂರನ್ನು ಕೊಟ್ಟಂಥ ಬಿಎಂಟಿಸಿ ಬಸ್ ಚಾಲಕ ಈಗ ಸಸ್ಪೆಂಡ್, ಶಿಕ್ಷೆಗೆ ಒಳಗಾಗಿದ್ದಾನೆ. ಬಿಎಂಟಿಸಿ ಎಂಡಿ ಸಹಿ ನಕಲು ಮಾಡಿದವರಿಗೆ ಟ್ರಾನ್ಸ್ಫರ್ ಭಾಗ್ಯ ಇಲ್ಲಿ ಸಿಕ್ಕಿದೆ. ಈ ಬಗ್ಗೆ ವಿಸ್ತೃತವಾಗಿ ವರದಿಯನ್ನು ಪ್ರಸಾರ ಮಾಡಿತ್ತು ನಿಮ್ಮ ಪವರ್ ಟಿವಿ. ಸಾರಿಗೆ ಸಚಿವರೇ, ನಿಮ್ಮ ಇಲಾಖೆಯಲ್ಲಿ ನೌಕರರು ನ್ಯಾಯ ಕೇಳೋ ತಪ್ಪ, ಅವರ ಅಭಿಪ್ರಾಯಗಳನ್ನು ಹಂಚಿಕೊಳ್ಳೋಕ್ಕೂ ಕೂಡ ಅವ್ರಿಗೆ ಅವಕಾಶ ಇಲ್ವಾ? ಬಿಎಂಟಿಸಿಯಲ್ಲಿ ಹಿಟ್ಲರ್ ಆಡಳಿತ ಇದೆಯಾ ಅಥವಾ ಸರ್ಕಾರಿ ಆಡಳಿತ ಇದೆಯಾ? ರಾಜ್ಯಪಾಲರಿಗೆ ಪತ್ರ ಬರೆದು ನ್ಯಾಯ ಕೇಳಿದ್ದಕ್ಕೆ ಬಿಎಂಟಿಸಿ ಫ್ರೀಡಂ ಆಪಲ್ ಕಲ್ತು ಹಣ್ಣು ಬೆಳಿತಿದ್ದೀರಾ? ಹಾಗಾದ್ರೆ ನಿಮ್ಮ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಡ್ರೈವರ್ ಈಗ ಸಸ್ಪೆಂಡ್. ಎಸ್, ಇತ್ತೀಚೆಗೆ ಬಿಎಂಟಿಸಿ, ಕೆಎಸ್ಆರ್ಟಿಸಿ, ಸಂಪೂರ್ಣವಾಗಿ ಸಾರಿಗೆ ಇಲಾಖೆ ಸಾಕಷ್ಟು ಸುದ್ದಿಗೆ ಗ್ರಾಸವಾಗ್ತಾ ಇರೋದನ್ನು ನಾವು ನೋಡ್ತಾ ಇದ್ವಿ. ಅಂದರೆ ಅಲ್ಲಿ ಕೆಲಸ ಮಾಡ್ತಾ ಇರುವಂಥ ಚಾಲಕರು, ನಿರ್ವಾಹಕರು, ಸಿಬ್ಬಂದಿ ವರ್ಗ ಬಹಳಷ್ಟು ನೋವಿನಲ್ಲಿರೋದನ್ನು ನಾವು ಗಮನಿಸ್ಬೋದು. ಇವರು ಎಂ ಡಿ ಸತ್ಯವತಿ, ಎಂ ಡಿ ಸಹಿ ನಕಲು ಮಾಡಿದವರಿಗೆ ಟ್ರಾನ್ಸ್ಫರ್ ಭಾಗ್ಯ, ವರ್ಗಾವಣೆ ಭಾಗ್ಯ, ಮತ್ತು ಬಿಎಂಟಿಸಿ ಎಂ ಡಿ ಬಗ್ಗೆ ದೂರು ಕೊಟ್ಟಿದ್ದಕ್ಕೆ, ರಾಜ್ಯಪಾಲರಿಗೆ ದೂರು ಕೊಟ್ಟಿದ್ದಕ್ಕಾಗಿ ಚಾಲಕ ಈಗ ಸಸ್ಪೆಂಡ್, ಶಿಕ್ಷೆಯನ್ನು ಒಳಗಾಗಿದ್ದಾನೆ. ಬಿಎಂಟಿಸಿ ಅಕ್ರಮಗಳ ಬಗ್ಗೆ ಧ್ವನಿ ಎತ್ತಿದ್ದಕ್ಕೆ ಈ ರೀತಿಯಾದಂಥ ಟೀಕಾ ಪ್ರಹಾರಗಳಲ್ಲ, ಇದು ಶಿಕ್ಷಾ ಪ್ರಹಾರ. ಈ ರೀತಿಯಾದಂಥ ಘಟನೆಗಳು ಮರುಕಳಿಸಬಾರದು ಅಂತ ಹೇಳಿದ್ರೆ ನಿಯತಾಗಿರೋದೇ ತಪ್ಪ ಅನ್ನುವ ಪ್ರಶ್ನೆಗಳು ಅಲ್ಲಿ ಉದ್ಭವಿಸುತ್ತವೆ, ಅದು ಕೂಡ ಸತ್ಯ. ಫ್ರೀಡಂ ಆಪಲ್ ಕಲ್ತು ಹಣ್ಣು ಬೆಳಿತಿದ್ದೀರಾ? ಹಾಗಾದ್ರೆ ನಿಮ್ಮ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.